ಕೇಸರಿ ಪಡೆಯನ್ನ ಬ್ರಿಟಿಷರಿಗೆ ಹೋಲಿಸಿದ ಕೈ ಶಾಸಕ ಅಮಾಯಕ ಸೈನಿಕರನ್ನ ಬಲಿ ಕೊಡ್ತಿದ್ಯಾ ಬಿಜೆಪಿ ಹೊಸ ವಿವಾದಕ್ಕೆ ಕಾರಣವಾದ ಬಾಲಕೃಷ್ಣ ಹೇಳಿಕೆ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಯಾರು ಸಮಾಜದಲ್ಲಿ ಪ್ರಬಲವಾಗಿರ್ತಾರೆ ಅವ್ರಗಳ ನಡುವೆ ಎತ್ಕಟ್ಟುಬಿಡೋದು ಧರ್ಮ ಧರ್ಮದ ನಡುವೆ ತಂದಾಕ್ಬಿಡೋದು ಕೋಮು ದ್ವೇಷದಲ್ಲಿ ರಾಜ್ಯಗಳನ್ನು ದೇಶವನ್ನು ವಿಭಜಿಸೋದು ಹಿಂದುತ್ವದ ಅಜೆಂಡಾದಲ್ಲಿ ಎಲೆಕ್ಷನ್ ಮಾಡೋದು ಇದಷ್ಟೇ ಬಿಜೆಪಿ ಕೆಲಸ ಬಿಜೆಪಿಗೂ ಬ್ರಿಟಿಷರಿಗೂ ಯಾವುದೇ ವ್ಯತ್ಯಾಸವಿಲ್ಲ ಅಮಾಯಕ ಸೈನಿಕರನ್ನ ಬಲಿ ಪಡೆಯುವ ಮೂಲಕ ತನ್ನ ನಾಯಕತ್ವವನ್ನು ಹೆಚ್ಚಿಸಿಕೊಳ್ಳೋದೇ ಮೋದಿಯ ಉದ್ದೇಶ ಪುಲ್ವಾಮಾ ಅಟ್ಯಾಕ್ ಆಗದೇ ಇದ್ದಿದ್ರೆ ಮೋದಿನ ಲಾಸ್ಟ್ ಮನೆ ಕಳಿಸ್ಬಿಡೋರು ಈ ಬಾರಿ ವಿಶ್ವಗುರು ಅಂತ ಇಡೀ ಟೂರ್ ಹೊಡ್ಕೊಂಡು ಫಾರಿನ್ ಟೂರ್ ಹೊಡ್ಕೊಂಡು ಬಾಯ್ ಬಾಯ್ ಮಾಡ್ಕೊಂಡು ಬರ್ತಾವ್ರೆ ಬಿಜೆಪಿಗೂ ಮತ್ತು ಬ್ರಿಟಿಷರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿರೋದು ಮಾಗಡಿಯ ಶಾಸಕ ಬಾಲಕೃಷ್ಣ ಬಾಲಕೃಷ್ಣ ಅವರ ಈ ಹೇಳಿಕೆ ದೇಶ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಸಜ್ಜಾಗ್ತಾ ಸದ್ದಾಗ್ತಾ ಇದೆ ಬಿಜೆಪಿಗರು ಬಾಲಕೃಷ್ಣ ಹೇಳಿಕೆಯನ್ನು ಖಂಡಿಸ್ತಾ ಇದ್ದಾರೆ ಕಳೆದ ಬಾರಿ ಪುಲ್ವಾಮಾ ದಾಳಿಯಾಗದೇ ಇದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನೆಗೆ ಹೋಗುತ್ತಿದ್ದರು ಮನೆ ಕಳಿಸ್ತಿದ್ರು ಅವ್ರನ್ನ ಜನ ಈ ಬಾರಿ ವಿಶ್ವಮಾನವಾಗಲು ಟಾಟಾ ಮಾಡ್ತಿದ್ದಾರೆ ಪಿಯವರು ಬ್ರಿಟಿಷ್ನವರು ಇದ್ದಂತೆ ಅಮಾಯಕ ಸೈನಿಕರನ್ನು ಬಲಿ ಕೊಟ್ಟ ಅಂತಹ ಕೀರ್ತಿ ಬಿ ಜೆ ಪಿ ಇದ್ದು ಅಂತ ಮಾಗಡಿಯ ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ತೂಬಿನಕೆರೆ ಗ್ರಾಮದಲ್ಲಿ ಮಾತನಾಡಿದ ಅವರು ಬಿ ಜೆ ಪಿ ಅಂದರೆ ಬ್ರಿಟಿಷ್ ಇದ್ದಂಗೆ ಯಾರು ಪ್ರಬಲವಾಗಿರ್ತಾರೋ ಅವರ ಮಧ್ಯೆ ಗುಂಪು ಕಟ್ಟಿ ಎತ್ತಿ ಕಟ್ಟಿ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾರೆ ದೇಶದಲ್ಲಿ ಅಮಾಯಕ ಸೈನಿಕರನ್ನು ಬಲಿ ಕೊಟ್ಟಂತಹ ಕೀರ್ತಿ ಮೋದಿ ಸರ್ಕಾರಕ್ಕೆ ಸಲ್ಲುತ್ತೆ ದೇಶ ಆಳುವ ವ್ಯಕ್ತಿಗೆ ನಮ್ಮ ಸೈನಿಕರಿಗೆ ತೊಂದರೆ ಇದೆ ಎಂದು ಅವರ ಸಾ ಸರ್ಕಾರಕ್ಕೆ ಹೇಳಲು ಸಾಧ್ಯವಿಲ್ಲ ಎನ್ನುವುದಾದರೆ ಹೇಗೆ ಬಲಿದಾನವಾಗಿದ್ದು ಸೈನಿಕರು ಅಧಿಕಾರ ಬಂದಿದ್ದು ಮೋದಿಗೆ ಈ ಬಗ್ಗೆ ಜನ ಅರ್ಥ ಮಾಡಿಕೊಳ್ಬೇಕು ಅಂತ ಎಸ್ ಇದು ದೇಶದ ಭದ್ರತೆ ಮತ್ತು ದೇಶವನ್ನು ಕಾಯುವಂತಹ ಸೈನಿಕರ ವಿಚಾರ ಸೈನಿಕರು ಮತ್ತು ಅನ್ನದಾತರ ವಿಚಾರದಲ್ಲಿ ಯಾರೇ ಹೇಳಿಕೆಯನ್ನು ಕೊಟ್ಟರೂ ಇಡೀ ದೇಶದಲ್ಲಿ ಅತಿ ದೊಡ್ಡ ವಿವಾದ ಸೃಷ್ಟಿಯಾಗುತ್ತದೆ ಉರಿ ಅನ್ನೋ ಸಿನಿಮಾ ಬಂದಾಗ ಕೂಡ ಬಿ ಜೆ ಪಿ ಅದನ್ನು ಪ್ರಮೋಟ್ ಮಾಡಿದ ರೀತಿಯನ್ನು ಸಾಕಷ್ಟು ಜನ ಖಂಡಿಸಿದ್ದರು ಅಲ್ಲದೆ ಪುಲ್ವಾಮಾ ದಾಳಿಯಲ್ಲಿ ಮಡಿದಂತಹ ಹುತಾತ್ಮರಾದಂತಹ ಯೋಧರ ವಿಚಾರದಲ್ಲಿ ರಾಜಕೀಯವನ್ನು ಬೆರೆಸೋದು ಎಷ್ಟು ಸರಿ ಅನ್ನೋ ಚರ್ಚೆಗಳು ಶುರುವಾಗಿದೆ ಇಲ್ಲಿ ಮಾಗಡಿ ಬಾಲಕೃಷ್ಣ ಅವರ ಹೇಳಿಕೆ ಇಡೀ ದೇಶದಲ್ಲಿ ಬಿ ಜೆ ಪಿಯ ಬುಡಕೆ ಬೆಂಕಿ ಇಟ್ಟಂಗಾಗದೆ ಎಲ್ಲರೂ ಕೂಡ ಹೇಳಿ ಕಾಂಗ್ರೆಸ್ಸಿಗರ ಮನಸ್ಥಿತಿ ಇಂಥದ್ದು ಹುತಾತ್ಮರ ಜೀವದ ವಿಚಾರದಲ್ಲೂ ಕೂಡ ರಾಜಕೀಯ ಅಂತ ಟೀಕಿಸ್ತಾ ಇದ್ದಾರೆ ಆದರೆ ಮಾಗಡಿ ಬಾಲಕೃಷ್ಣ ಅವರು ಅವ್ರ ಹೇಳಿಕೆಯನ್ನು ಸಮರ್ಥಿಸ್ಕೊಳ್ತಾರೆ ನಾನು ಹೇಳ್ತಾರೆ ದೇಸ್ ಇದೇ ಇದೇ ದಾಟಿಯಲ್ಲಿ ಮೋದಿ ಮತವನ್ನು ಕೇಳ್ತಾ ಇರೋದು ಯೋಧರು ಹುತಾತ್ಮರಾದದ್ದನ್ನು ಕೂಡ ಅತಿ ದೊಡ್ಡದಾಗಿ ಬಿಂಬಿಸುವ ಅದರಲ್ಲಿ ಕೂಡ ಪ್ರಚಾರವನ್ನು ತೆಗೆದುಕೊಳ್ಳುವಂಥ ಮನಸ್ಥಿತಿ ಬಿ ಜೆ ಪಿಗರದ್ದು ಧರ್ಮ ಧರ್ಮಗಳ ನಡುವೆ ತಂದು ಹಾಕುವಂಥ ಮನಸ್ಥಿತಿ ಬಿ ಜೆ ಪಿಗರದ್ದು ಸಮಾಜದಲ್ಲಿ ಪ್ರಬಲರಾಗಿರುವವರನ್ನು ಯವರವರಿಗೆ ಎತ್ತಿ ಕಟ್ಟುವಂಥ ಮನಸ್ಥಿತಿ ಬಿ ಜೆ ಪಿಗರದ್ದು ಹೀಗಾಗಿ ಬಿ ಜೆ ಪಿಗರಿಗೂ ಬ್ರಿಟಿಷರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ ತುಂಬ ಚರ್ಚೆ ಇದೆ ಬಿ ಜೆ ಪಿ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಇದಕ್ಕೆ ಪ್ರತಿಕ್ರಿಯೆಗಳು ಇದೆ ಮಾಗಡಿ ಬಾಲಕೃಷ್ಣ ಅವರು ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು